ಮಹಿಳೆಯರಿಂದ ನವರಾತ್ರಿ ಹಬ್ಬದ ನಿಮಿತ್ತ ಬನ್ನಿ ವೃಕ್ಷಕ್ಕೆ ಉಡಿ ತುಂಬುವ ಕಾರ್ಯಕ್ರಮದ ಸಂಭ್ರಮಾಚರಣೆ ನಡೆಯಿತು ಯಲಬುರ್ಗ ನಗರದ ಕೆಎಚ್ಪಿ ಕಾಲೋನಿಯಲ್ಲಿ ಮಹಿಳೆಯರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟುನಿಟ್ಟಾಗಿ ಒಂಬತ್ತು ದಿನಗಳವರೆಗೆ ಪ್ರತಿದಿನ ನಸುಕಿನ ನಾಲ್ಕು ಗಂಟೆ ಬ್ರಾಹ್ಮಿ ಸಮಯದಲ್ಲಿ ಮೌನ ಆಚರಣೆ ಮಾಡುವ ಮೂಲಕ ಬನ್ನಿ ವೃಕ್ಷಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರು ನವರಾತ್ರಿ ಹಬ್ಬ ಬಂತಂದ್ರೆ ಸಾಕು ಮಹಿಳೆಯರು ಸಂಭ್ರಮ ಸಡಗರದಿಂದ ಹಬ್ಬ ಆಚರಣೆ ಮಾಡ್ತಾರೆ ನವರಾತ್ರಿ ಆರಂಭವಾಗಿ ಒಂಬತ್ತು ದಿನಗಳವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ವೃಕ್ಷಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸುತ್ತಾರೆ ಇಲ್ಲಿ ಬನ್ನಿ ಮತ್ತು ಅರಳಿ ವೃಕ್ಷ ಇರೋದು ಅಪರೂಪ ಹಾಗೂ ಈ ವೃಕ್ಷಗಳು ತಾನಾಗಿಯೇ ಕುಡಿ ಬೆಳೆದಿವೆ ಒಂದೇ ಜಾಗದಲ್ಲಿ ಬೆಳೆಯೋದು ವಿಶೇಷ ಆದರೆ ಈ ವೃಕ್ಷದಲ್ಲಿ ಪ್ರಮುಖವಾದ ಶಕ್ತಿ ಇದೆ ಇಲ್ಲಿ ಭಕ್ತಿಯಿಂದ ನಡೆದುಕೊಂಡವರಿಗೆ ಒಳ್ಳೆಯದಾಗುವುದು ಪ್ರತಿ ವರ್ಷದಂತೆ ಈ ವರ್ಷವೂ ಮಹಿಳೆಯರು ಸೂರ್ಯೋದಯ ಪೂರ್ವ ನಾಲ್ಕು ಗಂಟೆಗೆ ಎದ್ದು ತಮ್ಮ ದಿನನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸಿ ಮನೆಯ ಮುಂದೆ ರಂಗೋಲಿ ಹಾಕಿ ಮಡಿವಂತಿಕೆಯಿಂದ ಪೂಜಾ ಅಲಂಕಾರ ಸಾಮಗ್ರಿಗಳಾದ ಹಣ್ಣು ಹಂಪಲು ನೈವೇದ್ಯ ಹೂವು ಕಾಯಿ ಅರಿಶಿನ ಕುಂಕುಮ ತೆಗೆದುಕೊಂಡು ನಾಲ್ಕಾರು ಮಹಿಳೆಯರು ಕೂಡಿಕೊಂಡು ಮೌನವಾಗಿ ಪರಸ್ಪರ ಮಾತನಾಡದೆ ಬನ್ನಿ ವೃಕ್ಷಕ್ಕೆ ಬಂದು ಪೂಜೆ ನೆರವೇರಿಸಿ ತಮ್ಮ ಹರಕೆ ಈಡೇರಲು ಐದು ಸಲ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸುತ್ತಾರೆ ಪಟ್ಟಣದ ಅನೇಕ ಕಡೆ ನೂರಾರು ಮಹಿಳೆಯರು ಅಲ್ಲಲ್ಲಿ ಗುಂಪು ಗುಂಪಾಗಿ ಬಂದು ವೃಕ್ಷ ಮಾತಿಗೆ ಪೂಜೆ ಸಲ್ಲಿಸುತ್ತಿರುವ ದೃಶ್ಯಗಳು ಕಂಡುಬಂತು ನವರಾತ್ರಿ ಸಮಯದಲ್ಲಿ ಬನ್ನಿ ವೃಕ್ಷ ದೇವತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಐದು ಸುತ್ತು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಸಂಸಾರ ಜೀವನ ಸುಖವಾಗಲೆಂದು ಹಾಗೂ ಯುವತಿಯರಿಗೆ ಕಲ್ಯಾಣ ಕಾರ್ಯ ನೆರವೇರಲೆಂದು ಮಕ್ಕಳ ಮಕ್ಕಳು ಇಲ್ಲದವರಿಗೆ ಮಕ್ಕಳ ಭಾಗ್ಯ ಕರುಣಿಸಲೆಂದು ಬೇಡಿಕೊಳ್ತಾರೆ ನಿಜ ಕೂಡ ಆಗಿದೆ ಅಂತ ಕೆಲವರು ಹೇಳ್ತಾರೆ ಭಕ್ತಿಯಿಂದ ನಂಬಿ ಬಂದವರಿಗೆ ಪ್ರತಿಫಲ ಸಿಕ್ಕಿದೆ ಇಲ್ಲಿ ವಿಶೇಷ ಶಕ್ತಿ ಇದೆ ನಾವಿಲ್ಲಿ ಬಂದಾಗಿನಿಂದ ನಮ್ಗೆಲ್ಲ ಸುಖ ಶಾಂತಿ ನೆಮ್ಮದಿ ಸುಖಕರವಾಗಿದ್ದೇವೆ ನಮ್ಮ ಬೇಡಿಕೆ ಈಡೇರಿವೆ ನಮಗೆ ಒಳ್ಳೆಯದಾಗಿದೆ ಇದು ಭಕ್ತರ ಅಭಿಪ್ರಾಯವಾಗಿದೆ ಪಟ್ಟಣದ ನಿವಾಸಿಯಾದ ಪಿ ಎಸ್ ಹೊಸಮನಿ ನಿತ್ಯ ಪೂಜೆ ಮತ್ತು ಅದರ ಪಾಲನೆ ಪೋಷಣೆ ಮಾಡ್ತಾರೆ ಈ ಬನ್ನಿ ಮತ್ತು ಅರಳಿ ವೃಕ್ಷದವರು ಕಟ್ಟಿ ಹನುಮಂತಪ್ಪ ಬಾವಿ ಮನಿ ಜಾಗದಲ್ಲಿ ಇರೋದು ಇವರು ಸಾರ್ವಜನಿಕ ಪೂಜೆಗೆ ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮರಗಳು ಸ್ವತಃ ತಾವಾಗಿಯೇ ಹುಟ್ಟಿವೆ ಯಾರು ಹಚ್ಚಿಲ್ಲ ಇಲ್ಲಿ ನಂಬಿಕೆ ಇಟ್ಟು ಬಂದವರಿಗೆ ಒಳ್ಳೆಯದಾಗಿದೆ ಅಂತ ಿದ್ದಾರೆ ಸಿ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ ಹಡಪದ ಎನ್ಕೆಎಸ್ ಟಿವಿ ಫೋರ್ ಯಲಬುರ್ಗ